ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಜ್ಞಾನಭಾರತಿ ಸಮೀಪವಿರುವಂತಹ ನಾಗದೇವನಹಳ್ಳಿ ಎರಡನೇ ಅಡ್ಡರಸ್ತೆ ಉಪಾಧ್ಯಾಯ ಬಡಾವಣೆಯ ಶ್ರೀ ಲಕ್ಷ್ಮೀವಲ್ಲಭ ದಶಭುಜ ಗಣಪತಿ ದೇವಾಲಯದ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಶ್ರೀ ಲಕ್ಷ್ಮೀವಲ್ಲಭ ದಶಭುಜ ಗಣಪತಿ ದೇವಾಲಯ ಟ್ರಸ್ಟ್ ವತಿಯಿಂದ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸತೀಶ್ ಗೌಡ ಎಚ್ಆರ್ ರವರ ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗೋಪೂಜೆ, ಗುರು ಪ್ರಾರ್ಥನಾ, ಗಣಪತಿ ಪೂಜೆ, ಪುಣ್ಯ ಮಹಾಸಂಕಲ್ಪ, ಉಪಕುಂಭ, ಪ್ರಧಾನ ಕುಂಭ, ಆರಾಧನೆ, ಕಳಸ ಪ್ರತಿಷ್ಠಾಪನೆ ಮತ್ತು ಶ್ರೀ ಲಕ್ಷ್ಮೀವಲ್ಲಭ ಗಣಪತಿಯ ಪ್ರಧಾನ ಹೋಮ, ಸಪರಿವಾರ ಮತ್ತು ಹೋಮ, ನವಗ್ರಹ ಹೋಮ, ಗಣೇಶ ಸ್ತುತ ಹೋಮ ಸೇರಿದಂತೆ ಅನೇಕ ಹೋಮ ಹವನಾದಿಗಳನ್ನು ದೇವರಿಗೆ ಕುಂಕುಮಾಭಿಷೇಕ ಅಲಂಕಾರ ಸೇವೆಯೊಂದಿಗೆ ಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಟ್ರಸ್ಟಿನ ಉಪಾಧ್ಯಕ್ಷ ಎಚ್ಆರ್ ಶ್ರೀಧರ್, ಕಾರ್ಯದರ್ಶಿಗಳಾದಂತಹ ಬಿಎಲ್ ಕಿರಣ್, ಖಜಾಂಚಿಯಾದಂತಹ ಅಹಲ್ಯ, ಸದಸ್ಯರುಗಳಾದಂತಹ ನಾಗೇಂದ್ರ ಟಿ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಈ ಅಕ್ಕಪಕ್ಕದ ಬಡಾವಣೆಯ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆದಿದ್ದು ಒಂದೆಡೆಯಾದರೆ ಬಡಾವಣೆಯ ರಾಜಬೀದಿಗಳಲ್ಲಿ ದೇವರ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ. ನಂತರ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದ್ದು ನಂತರ ಅಹಲ್ಯರವರು ಮಾತನಾಡಿ ದೇವರ ಮಹಿಮೆಯ ಬಗ್ಗೆ ತಿಳಿಸಿದ್ದಾರೆ. ಇದು ದಶಭುಜ ಲಕ್ಷ್ಮೀ ವಲ್ಲಭ ಗಣಪತಿ ಅಂತ, ಗಣಪತಿನ ತಾಯಿನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ. 10 ಕೈಗಳಿದೆ ಇದರಲ್ಲಿ, ತುಂಬ ಭಕ್ತಿಯುತವಾಗಿದೆ, ಏನು ಬೇಡ್ಕೊಂಡ್ರೂ ಆಗುತ್ತೆ. ಇದಕ್ಕೆ ನಮ್ಮ ಲೇಔಟ್ಗಳಲ್ಲೆಲ್ಲ ಇರುವ ಇವರುಗಳೇ ಸಾಕ್ಷಿಯಾಗಿದ್ದಾರೆ. ನಮ್ಮ ಕಷ್ಟ ಸುಖಗಳಿಗೆಲ್ಲ ಇದು ನೆನೆಸ್ಕೊಂಡ ತಕ್ಷಣ ಕೆಲಸ ಆಗುತ್ತೆ. ಮತ್ತು 5 ವರ್ಷ ಆಯಿತು, ಇದು ಬಂದು ಪಂಚವಾರ್ಷಿಕ ಇದು ವಾರ್ಷಿಕೋತ್ಸವ ಇದೆ. ಆಮೇಲೆ ಗಣಪತಿ ಹಬ್ಬ ನಡೀತದೆ, ಕಾರ್ತಿಕ್ ಸೋಮವಾರ ಕಾರ್ತಿಕ್ ಮಾಸ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಎಲ್ಲ ಶುಕ್ರವಾರ ಮಂಗಳವಾರ ಎಲ್ಲ ಪೂಜೆಗಳು ನಡೀತದೆ, ಭಕ್ತಾದಿಗಳೆಲ್ಲ ಬರ್ತಾರೆ. ಒಂದು 2-3 ದೇವಸ್ಥಾನಕ್ಕೆ ಲೇಔಟಿಗೆ ಇದೇ ಒಂದು ವಿಶೇಷವಾದ ದೇವಸ್ಥಾನ ಆಗಿದೆ. ಇವತ್ತೂ ಅನ್ನ ಸಂತರ್ಪಣೆ ಇತ್ತು, ಗಣಹೋಮ ಇತ್ತು, ಕಲಶ ಪೂಜೆ ಇತ್ತು, ಆಮೇಲೆ ಗೋಪೂಜೆ ಇತ್ತು. ಬೆಳಗಿಂದ 8 ಗಂಟೆಯಿಂದ ಈಗ 4 ಗಂಟೆ ತನಕನೂ ಕಾರ್ಯಕ್ರಮ ನಡೀತಾ ಇದ್ದು 4-5 ಲೇಔಟು ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ಒಂಥರ ವಿಶೇಷವಾಗಿ ಒಂಥರ ಜನ ಸೇರಿದರು, ಎಲ್ಲರೂ ಖುಷಿಯಾಗಿ ಎಲ್ಲ ಊಟ ಮಾಡಿಕೊಂಡು ಮೆರವಣಿಗೆ ಇವತ್ತು ಸಂಜೆ 5 ಗಂಟೆಗೆ ಒಂದು ಲಲಿತ ಶಾಸ್ತ್ರ ನಮ್ಮ ಇಟ್ಕೊಂಡಿದ್ವಿ. 5:30-6 ಗಂಟೆಗೆ ನಮ್ಮ ಉಪಾಧ್ಯಾಯ ಲೇಔಟು ಬಡಾವಣೆಗೆ ಗಣಪತಿ ಮೆರವಣಿಗೆ ನಡೀತದೆ. ಅದಕ್ಕೆ ನಮ್ಮ ಉಪಾಧ್ಯಾಯ ಲೇಔಟಿನ ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ಕಿರಿಯರು ಮಕ್ಕಳೆಲ್ಲ ಸೇರಿಕೊಂಡು ಮೆರವಣಿಗೆ ನಡೆಸ್ತಾರೆ. ಮನೆ ಮನೆ ಬೀದಿ ಬೀದಿಗೆ ಹೋಗ್ಬಿಟ್ಟು ಅವ್ರುಗಳೆಲ್ಲ ಮನೆ ಮುಂದೆ ರಂಗೋಲೆ ಹಾಕಿ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದು ಪೂಜೆ ಮಾಡಿಬಿಟ್ಟು ಪ್ರಸಾದ ಸ್ವೀಕರಿಸಿ ಖುಷಿಯಾಗಿ ದೇವರು ನಮ್ಮ ಮನೆಗೆ ಬಂದರು ಅಂತ ಖುಷಿಯಾಗಿ ಲೇಔಟ್ ಜನ ಸಂತೋಷ ಪಡ್ತಾರೆ. ಅಮ್ಮ, ದೇವರಲ್ಲಿ ಏನು ಬಿಡ್ತೀರಮ್ಮ ನೀವು? ನಾವು ದಿನ ಬಂದುಬಿಟ್ಟು ಎಲ್ಲವನ್ನು ಕೊಟ್ಟಿದ್ಯಾ, ಎಲ್ಲ ಆರೋಗ್ಯ ಕೊಡು, ಕಷ್ಟ ಸುಖಕ್ಕೆಲ್ಲ ನೀನೇ ಭಾಗಿಯಾಗಿರು, ಯಾವ ತೊಂದರೆಯನ್ನು ಬಾರದಂಗೆ ನೋಡ್ಕೊ, ಮೇಯ್ನಾಗಿ ಆರೋಗ್ಯ ಕೊಟ್ಟಿರು, ಮಕ್ಕಳನ್ನೆಲ್ಲ ಚೆನ್ನಾಗಿಟ್ಟಿರು, ಮತ್ತು ನಮ್ಮ ಲೇಔಟಲ್ಲಿರೋರನ್ನೆಲ್ಲರೂ ಚೆನ್ನಾಗಿಟ್ಟಿರು, ಹಿಂಗೆ ವರ್ಷವನ್ನು ಪ್ರತಿ ವರ್ಷವೂ ಹಿಂಗೆ ಚೆನ್ನಾಗಿ ನಡೀಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ತೀವಿ. ಮತ್ತು 2 ವರ್ಷದಿಂದ ಕೋವಿಡ್ ಇತ್ತು, ಈ ಸಮಯದಲ್ಲಿ ಏನೋ ಆ ಪೂಜೆ ಪುರಸ್ಕಾರಗಳು ನಡೆದಿಲ್ಲ, ಈ ವರ್ಷ ಹಿಂಗಿತ್ತು? ಕೋವಿಡ್ ಸಮಯದಲ್ಲಿ ಏನು ಮಾಡ್ತಿದ್ರು, ಇಬ್ಬರು ಬಂದುಬಿಟ್ಟು ಬೆಳಿಗ್ಗೆ ಬೇಗ ಬಂದು ಯಾರು ಬರ್ದಿದ್ದಾಗ ಬಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ರು. ಆ್ಯಂಡ್ ಸರ್ಕಾರದ ಅನುಮತಿ ಮೇರೆಗೆ ಸರ್ಕಾರ ಮಾಸ್ಕ್ ಹಾಕೋಬೇಕು, ಯಾರು ಬರಬಾರ್ದು ಹೋಗಬಾರ್ದು ಅಂತ. ಆದರೂ ಜನ ಬಂದು ಹೋದಷ್ಟು ಸ್ವಲ್ಪ ಪರವಾಗಿಲ್ಲ ಇತ್ತು, ಎಲ್ಲ ಮಾಸ್ಕ್ ಹಾಕೊಂಡು ಬರ್ತಿದ್ರು. ಈ ವರ್ಷವೂ ಅಷ್ಟೇ ಚೆನ್ನಾಗಿತ್ತು ಕೋವಿಡ್ ಬಂದಕ್ಕಿಂತ. ಮತ್ತು ಪ್ರತಿ ತಿಂಗಳು ಸಂಕಷ್ಟಿ ಮತ್ತು ಸತ್ಯನಾರಾಯಣ ಪೂಜೆ ನಡೆಸ್ತೀವಿ, ಅದಕ್ಕೂ ಜನ ಬರ್ತಾರೆ. ಇದು ಒಂಥರ ವಿಶೇಷವಾದ ಗಣಪತಿ ದಶಭುಜ ಗಣಪತಿ. ಬ್ಯೂರೋ ರಿಪೋರ್ಟ್ ಪ್ರತಾಪ್ ಚೌಹಾನ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.